Rahul, ನಾನು ಆಲ್ಮೋಸ್ಟ್ ಐ ಥಿಂಕ್ 8 ಇಯರ್ಸ್ ಫ್ರೆಂಡ್ಶಿಪ್. ಉಳಿದವರು ಕಂಡಂತೆ ಟೈಮಲ್ಲಿ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಮ್ ಜೊತೆ ಸೇರ್ಕೊಂಡ್ರು. ಅವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು, ಆ ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ನಂಗೆ ಬಹಳ ಇಷ್ಟ ಆಗಿ ಇವ್ರ ಫ್ಯೂಚರ್ ಒಂದು ಒಳ್ಳೆ ಫಿಲ್ಮ್ ಮೇಕರ್ ಆಗ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಅವಾಗ ನಮ್ ಟೀಮ್ಗೆ ನಾವು ಅವ್ರನ್ನ ಕರೆದ್ವಿ. ಉಳಿದವರು ಕಂಡಂತೆ ನಂತರ ರಿಕ್ಕಿಗೆ ವರ್ಕ್ ಮಾಡಿದ್ರು, ರಿಕ್ಕಿಗೆ ವರ್ಕ್ ಮಾಡಿದ್ರು. ಬಟ್ ಕಿರಿಕ್ ಪಾಡಿ ಟೈಮಲ್ಲಿ ಅವಾಗ ಅವರು ಆಲ್ರೆಡಿ ಬರೆಯಕ್ ಶುರು ಮಾಡಿದ್ರು ಅವ್ರ ಸಬ್ಜೆಕ್ಟ್ಸ್. ಅದರ ನಂತರ ಇಸ್ ಬೀನ್ ವರ್ಕಿಂಗ್ ಇನ್ ಅಲಾಂಗ್ ವಿತ್ ಅಸ್ ಇನ್ ಪರಮ ಸ್ಟುಡಿಯೋಸ್. ಇವ್ರ ಮೊದಲನೇ ಸಿನಿಮಾ ಅಂಡ್ ನಾನು ಸಿನಿಮಾ ಪ್ರೊಡ್ಯೂಸರ್. ಸೊ ನಾನು ಸಿನಿಮಾ ಬಗ್ಗೆ ಏನೋ ಚೆನ್ನಾಗೇ ಮಾತಾಡ್ತೀನಿ ಅಂತ ಅನ್ಸ್ಬಹುದು. ಬಟ್ ನಾನು ಸಿನಿಮಾ ನೋಡಿದೆ ಅಂಡ್ ನನಗೆ ಐ ವಾಸ್ ಥ್ರಿಲ್ ಟು ವಾಚ್ ದ ಫಿಲ್ಮ್. ಯಾಕಂದ್ರೆ ನಮ್ಗೆ ಒಂದು ತುಂಬಾ ಕುತೂಹಲ ಇತ್ತು ಅಂದ್ರೆ ಇವರು ಹೆಂಗ್ ಮಾಡ್ತಾರೆ. ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದೀನಿ ನಾನು, ಬಟ್ ಸಿನಿಮಾ ಹೆಂಗ್ ಮಾಡ್ತಾರೆ ಅನ್ನೋದು. ಅಂಡ್ ಪೂಜಾ ಮತ್ತೆ ರಾಹುಲ್ ಜೊತೆಗೆ ಸೇರಿ ಬರ್ದಿರೋಂತಹ ಸಬ್ಜೆಕ್ಟ್, ಸೊ ಹೆಂಗ್ ಬರ್ದಿರ್ತಾರೆ ಅನ್ನೋದು. ಅಂದ್ರೆ ಅಗೇನ್ ನರೇಷನ್ ಕೇಳಿದ್ದೆ, ಬಟ್ ಸಿನಿಮಾ ಹೆಂಗ್ ಬರುತ್ತೆ ಅಂತ. ಬಟ್ ಸಿನಿಮಾ ನೋಡಿದಾಗ ನಂಗೆ ಬೈ ದ ಎಂಡ್ ಆಫ್ ಇಟ್ ಐ ವಾಸ್ ವೆರಿ ಹ್ಯಾಪಿ. ಬಹಳ ಖುಷಿ ಆಯ್ತು ನಂಗೆ ಸಿನಿಮಾ ನೋಡಿ. ಇನ್ಫ್ಯಾಕ್ಟ್ ನಾನು ಒಬ್ಬನೇ ಅಲ್ಲ, ಅದರ ನಂತರ ನಾವು ಯಾರಿಗೆಲ್ಲ ಸಿನಿಮಾ ತೋರಿಸಿದೀವಿ. ಇನ್ಫ್ಯಾಕ್ಟ್ ಈ ಸಿನಿಮಾದ ಆಸ್ ಅ ಪ್ರೊಡ್ಯೂಸರ್ ನಾನು ಮಾತಾಡ್ತಾ ಇದ್ದೀನಿ. ಈ ಸಿನಿಮಾದ OTT ಸ್ಯಾಟಲೈಟ್ ಎರಡು ಕಲರ್ಸ್ ಊಟಿಗೆ ನಾವು ಸೇಲ್ ಮಾಡಿದೀವಿ. ಅಂಡ್ ಇನ್ಫ್ಯಾಕ್ಟ್ ಇನ್ ಅ ವೇ ವಿ ಹ್ಯಾವ್ ನಾವು ಇನ್ವೆಸ್ಟ್ ಏನ್ ಮಾಡಿದೀವಿ ಅದಕ್ಕಿಂತ ಡಬಲ್ ಮಾಡಿದೀವಿ ಆಲ್ರೆಡಿ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಯುನೋ. ಬಟ್ ನಾವು ಇದು ಮಾಡಬೇಕಾದ್ರೆ ಥಿಯೇಟರ್ ರಿಲೀಸ್ ಮಾಡಬೇಕು ಅನ್ನೋದು ಯಾವುದು ಐಡಿಯಾ ಇರಲಿಲ್ಲ. ಅಂದ್ರೆ ಬಿಕಾಸ್ ವಿಥೌಟ್ ಇಟ್ಸ್ OTT ಸ್ಯಾಟಲೈಟ್ ಫಿಲ್ಮ್. ಬಟ್ ಕಲರ್ಸ್ ಅವರು ಸಿನಿಮಾ ನೋಡಿದಾಗ ಅವರಿಗೆ ಸಿನಿಮಾ ಅಂದ್ರೆ ನಾವು ನಮ್ಮ ತಂಡದಲ್ಲಿ ನಾವು ಆಲ್ರೆಡಿ ಸ್ಟಾರ್ಟಿಂಗ್ ಇಂದ ಡಿಸೈಡ್ ಮಾಡಿದ್ವಿ. ಸೊ ನಾವು ಬೇರೆ ಥಾಟ್ ಪ್ರೊಸೆಸ್ಗೆ ಹೋಗಿಲ್ಲ, ಇದು OTT ಸ್ಯಾಟಲೈಟ್ ಗೆ ನಾವು ಸಿನಿಮಾ ಮಾಡ್ತಿದ್ವಿ ಅಂತ. ಬಟ್ ಕಲರ್ಸ್ ಅವ್ರು ನೋಡಿದಾಗ ಆಕ್ಚುಲಿ ಅವರು ನಮ್ಮ ಪರ್ಸ್ಪೆಕ್ಟಿವ್ ಓಪನ್ ಮಾಡಿದ್ರು. ಏನಂತಂದ್ರೆ ಥಿಯೇಟರ್ ಡೆಫಿನೆಟ್ಲಿ ಇದು ಓಡುವಂತಹ ಸಿನಿಮಾ, ಅಂದ್ರೆ ಇಂತಹ ಸಿನಿಮಾಗಳಿಗೆ ಡೆಫಿನೆಟ್ಲಿ ಒಂದು ದೊಡ್ಡ ಆಡಿಯನ್ಸ್ ಇದಾರೆ ಅಂತ. ಅಂದ್ರೆ ಇದಾರೆ ಅಂತ ನಮಗೂ ಗೊತ್ತು, ಬಟ್ ಅವ್ರು ಥಿಯೇಟರ್ ವರ್ಗೂ ಬರ್ತಾರ ಇಂಥ ಟೈಮ್ ಅಲ್ಲಿ ಅನ್ನೋದೊಂದು ಒಂದು ಕನ್ಫ್ಯೂಷನ್ ಇತ್ತು. ಆಮೇಲೆ ನಾವು ಶುರು ಮಾಡಿದ್ದು ಸಿನಿಮಾ ಅವಾಗ ಏನೋ ಕೋವಿಡ್ ಇದ್ರ ಮಧ್ಯದಲ್ಲೆಲ್ಲ ಶುರು ಮಾಡಿದ್ವಿ. ಸೊ ಅವಾಗ ನಾವು ಫಿಕ್ಸ್ ಆಗಿದ್ವಿ. ಬಟ್ ಯಾವಾಗ ನಮ್ಗೆ ಆ ಪರ್ಸ್ಪೆಕ್ಟಿವ್ ಓಪನ್ ಆಯ್ತು, ಹಾ ನೋಡ್ಬೋದು ಹೌದಲ್ವಾ, ಮಲ್ಟಿಪ್ಲೆಕ್ಸ್ ಅಲ್ಲಿ ಅಟ್ಲೀಸ್ಟ್ ತುಂಬಾ ಚೆನ್ನಾಗಿ ರಿಲೀಸ್ ಮಾಡಿದ್ರೆ ಒಂದು ಒಳ್ಳೆ ಒಳ್ಳೆ ಸಿನಿಮಾ ಹೆಂಗಿದ್ರು, ಸೊ ಜನ ಬಂದು ನೋಡಬಹುದು ಎಂಜಾಯ್ ಮಾಡಬಹುದು ಅಂತ ಒಂದು ನಿಟ್ಟಿನಲ್ಲಿ ಆಮೇಲೆ ನಾವು ಥಿಯೇಟರ್ಗೆ ಬರುವಂತ ಡಿಸೈಡ್ ಮಾಡಿದ್ವಿ. ಸೊ May 20th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದಲ್ಲಿ ನನ್ಗೆ ಪರ್ಸನಲ್ ಆಗಿ ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಒಂದು ಆಬ್ವಿಯಸ್ಲಿ ದ ವೇ ದೇ ಹ್ಯಾವ್ ಟ್ರೀಟೆಡ್ ದ ಫಿಲ್ಮ್, ಇಟ್ಸ್ ಅ ವೆರಿ ಸಟಲ್ ಕಾಮಿಡಿ. ಅಂದ್ರೆ ಥ್ರೂ ಔಟ್ ದ ಫಿಲ್ಮ್ ನೀವು ಒಂದೇ ನಗ್ತಾ ಇರ್ತೀರಾ, ಅಥವಾ ಒಂದು ಚಿಕ್ಕ ಸ್ಮೈಲ್ ಆದ್ರೂ ಇರುತ್ತೆ ನಿಮ್ ಫೇಸ್ ಅಲ್ಲಿ, ಅಥವಾ ಒಂದ್ ಸ್ವಲ್ಪ ಇಮೋಷನಲ್ ಆಗಿ ಬಿಡ್ತೀರಾ. ಸಿನಿಮಾದ ಒಂದು ಫೇಸ್ ಅಲ್ಲಂತೂ ಸ್ಪೆಷಲಿ ನನ್ಗೆ ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಸೀನ್ ವಿಚ್ ಐ ಸ್ಟಿಲ್ ರಿಮೆಂಬರ್, ಅಚ್ಯುತ್ ಅಣ್ಣ ಆಕ್ಟ್ ಮಾಡಿದ್ದು. ಅಂದ್ರೆ ಅವರು ದೇರ್ ಇಸ್ ಸಮ್ ಮ್ಯಾಜಿಕ್ ಇನ್ ಹಿಮ್, ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಿಕಾಸ್ ಅಂದ್ರೆ ಅವರು ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಆಡ್ತಾ ಇಲ್ಲ ಅಥವಾ ಒಂದ್ ಸ್ವಲ್ಪ ಬೇಜಾರಲ್ಲಿ ಮಾತಾಡ್ತಾರೆ ಅಷ್ಟೇ. ಬಟ್ ನಮ್ ಕಣ್ಣಲ್ಲಿ ಇರೋ ನೋಡುತ್ತೆ ಆ ಪರ್ಟಿಕ್ಯುಲರ್ ಮೊಮೆಂಟ್ ಅಲ್ಲಿ. ಸೊ ನಾನ್ ಐ ಥಿಂಕ್ ದಟ್ ಇಸ್ ಮೈ ಫೇವರೇಟ್ ಸೀನ್ ಇನ್ ದ ಫಿಲ್ಮ್, ಬಿಕಾಸ್ ಯಾವಾಗ ನಗ್ಸ್ತಾ 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 ಅಚ್ಯುತ್ ಅಣ್ಣ ಬಂದು ಅಳಿಸ್ಬಿಡ್ತಾರೆ ಅನ್ನೋದೊಂದು ಆ ಪಾಯಿಂಟ್ ಬರುತ್ತೆ ಆತರ. ಬಟ್ ಆಬ್ವಿಯಸ್ಲಿ ಅದಕ್ಕೆ ಬೇರೆ ಸೀನ್ಸ್ ಲೀಡ್ ಇದೆ ಅಂಡ್ ಬೇರೆ ಆಕ್ಟರ್ಸ್ ಇಮೋಷನಲ್ ಕ್ವೆಶ್ಚನ್ ಟು ಅದಕ್ಕೆ ಆಡ್ ಆಗಿ 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 ಕೊನೆಗೆ ಅಚ್ಯುತ್ ಅಣ್ಣ ಸ್ವಲ್ಪ ಕಣ್ಣ ನೀರ್ ಬರೋ ತರ ಮಾಡ್ತಾರೆ. ಸೊ ಪ್ರತಿಯೊಬ್ಬ ಆಕ್ಟರ್ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಅವರವ್ರ ಪಾತ್ರಕ್ಕೆ. ಸ್ಪೆಷಲಿ ನಿಮ್ದೊಂದು ಸೀನ್ ಇದೆ ನಂಗೆ ತುಂಬಾ ಇಷ್ಟ ಆಗಿತ್ತು, ಅದು ದ ವೇ ಯು ಎಕ್ಸ್ಪ್ಲೇನ್ ಇಟ್. ಐ ಮೀನ್ ನಿಮ್ಗೆಲ್ಲ ಸಿನಿಮಾ ನೋಡಿದ್ಮೇಲೆ ಮೋಸ್ಟ್ಲಿ ಇದೆಲ್ಲ ಬೆಟರ್ ಅರ್ಥ ಆಗುತ್ತೆ. ಬಟ್ ಎನಿವೇಸ್ ಯು ಹ್ಯಾವ್ ವಾಚ್ ದ ಟ್ರೈಲರ್, ಐ ಆಮ್ ಶೋರ್ ಯು ಗೈಸ್ ವುಡ್ ಹ್ಯಾವ್ ಲವ್ಡ್ ಇಟ್. ಥ್ಯಾಂಕ್ ಯು ಅಚ್ಯುತ್ ಸರ್.